ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಹೊಸ ವರ್ಷ ಬರ್ತಾ ಇದೆ, ಹಳೆ ವರ್ಷ ಮುಗಿತಾ ಇದೆ, ಇನ್ನೊಂದೇ ದಿನ ಬಾಕಿ ಇರೋದು. ಎಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹಿಂದೆ ನಡೆದಿರುವಂಥ ಕಹಿ ಘಟನೆಗಳನ್ನು ಮರೆತು ಮುಂದೆ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋಣ. ಏಕೆಂದರೆ ತುಂಬ ನಡೆಯುತ್ತೆ, ಎಲ್ಲರಿಗೂ ಕೂಡ ಒಳ್ಳೆ ಘಟನೆಗಳೇ ನಡೆಯುತ್ತೆ ಜೀವನದಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಸಿಹಿ ಕಹಿ ಎಲ್ಲ ಘಟನೆಗಳು ನಡೆದಿರುತ್ತೆ. ಏನೇ ಇದ್ದರೂ ಕೂಡ ನಾವು ಮರೆತು ಹೊಸದಾಗಿ ಹೊಸ ವರ್ಷಕ್ಕೆ ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಯೋಜನೆಗಳ ಇಟ್ಕೊಂಡು ನಾವು ಮುಂದೆ ಹೋಗಬೇಕು. ಪ್ರತಿಯೊಬ್ಬರು ಅಂದರೆ ತುಂಬ ಜನ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಕ್ಕಪಕ್ಕದಲ್ಲಿ ಎಲ್ಲರೂ ಯೋಚನೆ ಮಾಡ್ಬೋದು. ಕೆಲವೊಬ್ಬರು ಅಂದರೆ ನನ್ನ ವಿಡಿಯೋ ನೋಡುವಂಥವ್ರು, ನನ್ನನ್ನು ರಿಯಲ್ ಆಗಿ ಅರ್ಥ ಮಾಡ್ಕೊಂಡಿರೋರಿಗೆ ಈ ಯೋಚನೆ ಬರಲ್ಲ. ಅಂದರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಇರುತ್ತೆ. ಅನ್ಕೋಬೋದು ಬುದ್ಧಿವಂತೆ ಹಣಕಾಸನ್ನ ಖರ್ಚು ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಖರ್ಚು ಮಾಡ್ತಾಳೆ ಅಂದರೆ ಇವಳು ಕೂಡ ತುಂಬಾ ದುಡ್ಡು ಉಳಿಸ್ತಾ ಇರ್ಬೋದು ಹಾಗೆ ಹೀಗೆ. ಮತ್ತು ನಾನು ತುಂಬಾ ಅಂದರೆ ಬಜೆಟ್ ಮಾಡಿ ಖರ್ಚು ಮಾಡೋದ್ರ ಬಗ್ಗೆ ತುಂಬ ವಿಡಿಯೋ ಮಾಡ್ತೀನಲ್ಲ, ಕೆಲವೊಬ್ರಿಗೆ ಅನಿಸ್ಬೋದು ತುಂಬ ಕಂಜೂಸ್ ಇರ್ಬೋದು ಹಾಗೆ ಅಂತ ಎಲ್ಲ ಯೋಚನೆಗಳು ಅಂದರೆ ಅವ್ರ ಮನಸ್ಸಿನಲ್ಲೂ ಕೂಡ ಕೆಲವು ವಿಚಾರಗಳು ಬರ್ಬೋದು ನನ್ನ ಬಗ್ಗೆ. ಹಾಗೇನಿಲ್ಲ, ಕೆಲವೊಂದು ನನ್ನ ಜೀವನನ ಆಧಾರವಾಗಿ ಇಟ್ಕೊಂಡು ನಾನು ಹೇಗೆ ಬಂದೆ ಅನ್ನೋದನ್ನು ಕೂಡ ಇಟ್ಕೊಂಡು ನಾವು ಹೇಗೆ ಜೀವನ ಮಾಡ್ತೀವಿ ಅನ್ನೋದನ್ನು ಇಟ್ಕೊಂಡು ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ಮತ್ತು ಕೆಲವೊಂದು ವಿಡಿಯೋನ ಅಕ್ಕಪಕ್ಕದವರು ಈಗ ಹೊರ ಜಗತ್ತನ್ನು ನೋಡಿ ಜನಗಳು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ನೋಡಿ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ನಾನು ಮಾಡುವಂಥ ವಿಡಿಯೋ ಎಲ್ಲ ನನ್ನ ಜೀವನಕ್ಕೆ ಆಧಾರವಾಗಿ ಇಟ್ಕೊಂಡೇ ನಾನು ವಿಡಿಯೋ ಮಾಡ್ತೀನಿ. ನಾನು ಹೇಗೆ ಬಂದೆ ಅಂದರೆ ನಾನು ಹೇಗೆ ಇರ್ತೀನಿ ಅನ್ನೋದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ನಾನು ಪ್ರತಿಯೊಂದು ವಿಡಿಯೋನೂ ಅದನ್ನೇ ಹೇಳುವಂಥದ್ದು. ಇದು ನಾನು ಮಾಡುವಂಥ ವಿಡಿಯೋ ಎಲ್ಲರ ಜೀವನಕ್ಕೂ ಕೂಡ ಅದು ಪಾಯಿಂಟು ಅಳವಡಿಸುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅವ್ರವ್ರ ಜೀವನಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳು ಅಳವಡಿಸ್ಬೋದು, ಅಳವಡಿಸ್ದಲೇ ಇರಲೂಬೋದು. ನಿಮಗೆ ಹೇಗೆ ಯಾವ ಪಾಯಿಂಟು ನೀವು ಪಾಲಿಸೋದ್ರಿಂದ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು, ಒಳ್ಳೆಯದಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನೀವು ಅದನ್ನು ತೊಗೊಂಡು ಇದು ಮಾಡಬೇಕಾಗ್ತದೆ. ನಾನು ಆ ರೀತಿ ವಿಡಿಯೋ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ತುಂಬ ಕಂಜೂಸು ಮತ್ತು ಹಣಕಾಸಿನಲ್ಲಿ ತುಂಬ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ ಅಥವಾ ತುಂಬ ಹಣ ಉಳಿಸ್ತೀನಿ ಅಥವಾ ತುಂಬ ಹಣ ಮಾಡ್ಕೋತಾ ಇದ್ದೀವಿ ಹಾಗೆಂತ ಏನಲ್ಲ. ಒಟ್ಟಿನಲ್ಲಿ ಅಂದರೆ ನನ್ನ ವಿಡಿಯೋ ಜಾಸ್ತಿಯಾಗಿ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆನೇ ಚೆನ್ನಾಗಿ ಅಂದರೆ ಇಷ್ಟಪಟ್ಟು ನೋಡ್ತಾರೆ, ಹಾಗಾಗಿ ನಾನು ಅದನ್ನೇ ಜಾಸ್ತಿ ಮಾಡಬೇಕಾಗ್ತದೆ. ನೀವೇ ನೋಡಿ, ಡೈಲಿ ವ್ಲಾಗ್ ಎಲ್ಲ ಹಾಕಿದರೆ ಯಾರೂ ನೋಡೋದೇ ಇಲ್ಲ. ಹಾಗಾಗಿ ನಾನು ಅದರ ರಿಲೇಟೆಡೇ ಬೇರೆ ಬೇರೆ ರೀತಿಯಲ್ಲಿ ವಿಡಿಯೋ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ವಿಡಿಯೋಗೂ ಕೂಡ ಮತ್ತು ನನ್ನ ಜೀವನ ಶೈಲಿಗೂ ಕೂಡ ಯಾವುದೇ ರೀತಿ ಹೋಲಿಕೆ ಇಲ್ಲ. ಇದೆ ಯಾವ ಒಂದು ಪಾಯಿಂಟು ಹೋಲಿಕೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾನು ಕೂಡ ತುಂಬಾ ಯೋಚನೆ ಮಾಡೀನಿ, ಖರ್ಚು ಮಾಡ್ತೀನಿ. ಹಂಗಂದ್ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸು ಮತ್ತು ನಮ್ಮವರು ಅಂತ ಬಂದಾಗ ಅವ್ರಿಗೂ ಕೂಡ ನಾನು ಕಂಜ್ಯೂಸ್ ಮಾಡಬಲ್ಲೆ, ಮತ್ತು ಅದನ್ನು ಕೂಡ ಯೋಚನೆ ಮಾಡಿ ನಾನು ಖರ್ಚು ಮಾಡ್ತೀನಿ, ಅಥವಾ ನಾವು ತಿನ್ನಲಿಕ್ಕೂ ಕೂಡ ಯೋಚನೆ ಮಾಡ್ತೀವಿ. ಹಾಗಂತ ಅಲ್ಲ, ಆ ರೀತಿಯೆಲ್ಲ ಯೋಚನೆ ಮಾಡಿದ್ರೆ ಜೀವನ ಆಗೋದೇ ಇಲ್ಲ. ಯೋಚನೆ ಮಾಡಿ ಖರ್ಚು ಮಾಡಬೇಕು, ವ್ಯರ್ಥವಾಗಿ ಖರ್ಚಾಗುವಂಥದ್ದನ್ನ ಯೋಚನೆ ಮಾಡಬೇಕು ಹೊರತು ಜಾಸ್ತಿ ಓವರಾಗೂ ಕೂಡ ಥಿಂಕ್ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಹೊಸ ವರ್ಷ ಬರ್ತಾ ಇದೆ ಫ್ರೆಂಡ್ಸ್, ಎಲ್ಲರೂ ಕೂಡ ನಿಮ್ಮೆಲ್ರಿಗೂ ಕೂಡ ನಾನು ಹೇಳೋದಿಷ್ಟೇ, ಕಹಿ ಘಟನೆಗಳನ್ನ ಮರೆತು ಸಂತೋಷವಾಗಿರುವ ಒಳ್ಳೊಳ್ಳೆ ವಿಚಾರಗಳನ್ನ ತಲೆ ಒಳಗಡೆ ಇಟ್ಕೊಂಡು ಮುಂದೆ ಹೋಗೋಣ. ಯಾರೇ ನಿಮಗೆ ಏನೇ ಅಂದಿರ್ಬೋದು ಅಂದರೆ ಬೇಜಾರ ಮಾಡಿರ್ಬೋದು, ದ್ರೋಹ ಅನ್ಯಾಯಗಳನ್ನ ಮಾಡಿರ್ಬೋದು, ಅದೆಲ್ಲ ಮರೆತುಬಿಡಿ. ಅವ್ರ ಹಂಗೆ ಮಾಡಿದ್ರು ಮಾಡಿದ್ರು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಹೋದಷ್ಟು ಕೂಡ ನಮಗೇ ಜಾಸ್ತಿ ನೋವಾಗುತ್ತೋ ಹೊರತು ಎದುರುಗಡೆಯವ್ರಿಗೆ ಏನೂ ಅನಿಸೋದಿಲ್ಲ. ಎಲ್ಲರನ್ನೂ ಕೂಡ ಕ್ಷಮಿಸೋಣ. ಮತ್ತು ಯಾರಾದರೂ ಕೂಡ ನಮಗೆ ಹರ್ಟ್ ಮಾಡಿದರೆ ಅವ್ರನ್ನೂ ಕೂಡ ಕ್ಷಮಿಸಿ ನಾವು ಮುಂದೆ ಹೋಗೋಣ. ಅಥವಾ ನಮ್ಮಿಂದ ಯಾರಿಗಾದ್ರೂ ಕೂಡ ಹರ್ಟ್ ಆಗಿದ್ರು ಕೂಡ, ನನ್ನಿಂದ ಪರ್ಸ್ನಲಿ ಯಾರಿಗಾದ್ರೂ ಕೂಡ ಹರ್ಟ್ ಆಗಿದ್ರು ಕೂಡ ಸಾರಿ. ನನ್ನ ವಿಡಿಯೋ ನೋಡೋರು ಎಲ್ರಿಗೂ ಕೂಡ ನಾನು ಇದೇ ಹೇಳೋವಂಥದ್ದು, ಸಾರಿ ಕೇಳ್ಬಿಟ್ಟು ಇಲ್ಲದೆಲ್ಲನ ಮರೆತುಬಿಟ್ಟು ಮುಂದೆ ಹೋಗಿ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.